ಇಷ್ಟು ಲೇಟು? ಮೈಸೂರಿಂದ ಕೃಷ್ಣಪ್ಪ ಫೋನ್ ಮಾಡಿ. ಅಜ್ಜಯ್ಯೋ ಏನಾಯ್ತ್ರಿ, ಹುಡ್ಕೊಂಡ್ ಬಂದಿದ್ದೀರಾ? ಅಂಥದ್ದು ಏನಾಯ್ತ್ರಿ ನಿಮ್ಗೆ? ನಿನ್ನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟೆ ಕಡೆ, ನಿಂಗೆ ವಂಚನೆ ಮಾಡ್ಬಿಟ್ಟೆ. ನಿಂಗೆ ನಿಜ ಹೇಳೋ ಧೈರ್ಯ ಸಲ್ಲದೆ ಕುಡಿದ್ಬಿಟ್ಟೆ ಕಣೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಕುಡಿದ್ರೆ ಧೈರ್ಯ ಬರುತ್ತೆ ಅಂತ ಯಾರು ಹೇಳಿತು? ನಿಂಗೆ ಇವತ್ತೊಂದು ಸತ್ಯ ಹೇಳ್ಬಿಡ್ತೀನಿ ಕಣೆ. ಇವಳು ಇದಳಲ್ಲ, ಇವಳು ನನ್ನ ಮಗಳು. ಇತ್ತೀಚೆಗೆ ಅಪ್ಪನ ಮಾತು ಕೇಳಲ್ಲ, ಬೇಜವಾಬ್ದಾರಿ, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತಿರ್ತಾಳೆ, ಮಳಕರ ಗಮನನೇ ಇರೋದಿಲ್ಲ. ನಾನೇನ್ ಮಾಡ್ಲಿ, ತಪ್ಪು ನನ್ನಲ್ಲ. ನೀವು ಖಾಕಿ, ನಾನು ಖಾಕಿ, ಯೂನಿಫಾರ್ಮ್ ಬಿಚ್ಚಿದ್ಮೇಲೆ ಅಮ್ಮನ ಮುದ್ದಿನ ಮಗಳು. ಅಮ್ಮ ನೀನೇ ಹೇಳಮ್ಮ, ಯಾವತ್ತಾದ್ರೂ ನಾನು ನಿನ್ ಮನಸ್ಸು ನೋಯಿಸಿದ್ದೀನಾ? ಚೇಚೆ, ಅದು ನಿನ್ ಡ್ಯೂಟಿ ಕಣೆ. ಅದಕ್ಕೂ ನಿಮ್ಮಪ್ಪ ಕುಡ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ನಿನ್ ಗಂಡ ಕುಡ್ಕೊಂಡ್ ಬಂದಿರೋದು ಅದಕ್ಕಲ್ಲ, ಅವ್ರ ಕೈಲಿ ಏನಿದೆ ನೋಡು, ಮೈಸೂರು ಮಲ್ಲಿಗೆ. ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ. ಏನ್ ಬಾಸ್, ಏನು ಪಾರ್ಟಿ ಜೋರಾ? ಅರೆ ಬನ್ನಿ ಬಾಸ್, ಹೂ ತಂದಿದ್ದೆ ಉಂಟಂತೆ. ಮುಖ ಏನ್ ನೋಡ್ತಾ ಇದ್ದೀರಾ ಮುರ್ಸಿ? ಅಮ್ಮ ಸ್ವಲ್ಪ ಆ ಕಡೆ ತಿರುಗು, ನಾಚಿಕೆ ನೋಡು. ಅಮ್ಮನಿಗೆ 20 ವರ್ಷ ಕಮ್ಮಿ ಆಗೋಯ್ತು. ಈ ಸಂತೋಷದಲ್ಲಿ ನನಗೂ ಊಟ ಹಾಕೋದೇನ್ ಮರ್ತ್ಬಿಟ್ಟಿಯಾ? ಹೋಗಿ ಹುಚ್ಚಿ ಬನ್ನಿ ಊಟ ಮಾಡಿ. ಅಯ್ಯೋ ನಡೀರಿ ಬಾಸ್. ಪರ್ಸು ಚೈನು ಕದಿಯೋದೇ ದೊಡ್ಡ ಸಾಧನೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ನಿಮ್ ಮಗಳು ನನ್ ಕಣ್ ತರಿಸಿದ್ಲು. ಅವಳು ಕಳ್ಳಿನೇ, ಆದ್ರೆ ನನ್ ತರ ಅಲ್ಲ ಸರ್. ಅವಳು ಕದ್ದಿರೋದು ಸಾವಿರಾರು ಜನರ ಮನಸ್ಸನ್ನ. ಕಿರಣ್ ಬೇಡಿ ಎಂತ ದೊಡ್ಡ ಶಕ್ತಿ ಅಂತ ಇವತ್ತು ನನಗ್ ಗೊತ್ತಾಯ್ತು ಸರ್. ಸರ್, ಇನ್ಮೇಲೆ ಖಂಡಿತ ನಿಮ್ ಮನಸ್ಸು ನೋಯೋ ಹಾಗೆ ನಾನು ನಡ್ಕೊಳ್ಳಲ್ಲ. ನಿಮ್ ಆಸೆ ಪ್ರಕಾರ ನನ್ನಲ್ಲಿ ಕಿರಣ್ ಬೇಡಿ ನನ್ನ ನೋಡ್ತೀರಾ? ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಿಮ್ ಮಗಳ ಹೆಸರಿಗೆ ಕಳಂಕ ಬರೋ ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಸರ್. ನನ್ನ ತಂಬಿ ಸರ್. ಸಾರಲ್ಲ ಕಡಮ, ನಿಮ್ಮಪ್ಪ ಕಡೆ ಏನು ಅಪ್ಪಂಗ್ ತುಂಬಾ ಸೇವೆ ಮಾಡ್ತಾ ಇದೀಯಾ? ಯಾಕೆ ನಿಂಗ್ ಹೊಟ್ಟೆ ಕಿಚ್ಚ? ಕೊಡಮ್ಮ ಕೂತ್ಕೊಳ್ಳ ಇಲ್ಲಿ, ನಾನ್ ತಿನ್ನಿಸ್ತೀನಿ. ಯಾಕಮ್ಮ ಅಪ್ಪ ಅಮ್ಮನ ಪ್ರೀತಿ ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಅಂತ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಿದೀಯ?